अर्कावती डी नोटिफिकेशन बगे कानून क्रम तक संपुटली चर्चे मुंदिन निर्धार तेजी अंत हुबली मुख्यमंत्री बसवराज बोम्मई सिद्दरामय्य अर्कावती हगरण सीबीआई तनिखे विचार सीबीआई तनिखे बगे यार अंत बोम्मई प्रश्न अर्कावती हगरण बगे आयोग वरदी मुदे कानून क्रम कैगती अंत बोम्मई हुबली अर्कावती डी नोटिफिकेशन प्रकरण के संबंध सीबीआई तनिखे आ विचार कूड़ा प्रश्न यार अंत आम सूक्त कानून क्रम तक अंत बोम्मई ಇದುವರೆಗೂ ಯಾವುದೇ ಮಠಾಧೀಶರು ನನ್ನ ಜೊತೆ ಚರ್ಚೆ ಮಾಡಿಲ್ಲ ನನ್ನ ಜೊತೆ ಇವತ್ತು ಯಾರು ಚರ್ಚೆ ಮಾಡಿಲ್ಲ ಸಿದ್ದರಾಮಯ್ಯರೆಲ್ಲ ಸುಳ್ಳು ಹೊರಗಡೆ ಬರ್ತಾ ಇದ್ದಲ್ಲ ಒಂದೊಂದೇ ಒಂದೊಂದೇ ಅವರ ಮ್ಯಾನಿಫೆಸ್ಟೋದಲ್ಲಿ ಏನು ಹೇಳಿದ್ರು ಏನು ಮಾಡಿಲ್ಲ ಅಂತ ವಿಧಾನಸಭೆಯಲ್ಲಿ ಸಂಪೂರ್ಣವಾಗಿ ಹೇಳಿದ್ದೀನಿ ಹೀಗಾಗಿ ನಾನು ಅವತ್ತು ಅವರಿಗೆ ಒಂದೇ ಮಾತನ್ನು ಹೇಳಿದ್ದೀನಿ ಸುಳ್ಳಿನ ಸುಳಿಯಲ್ಲಿ ನೀವು ಸಿಕ್ಕಾಕೊಳ್ತೀರ ಹೀಗೆ ಇನ್ನೊಬ್ಬರ ಬಗ್ಗೆ ಸುಳ್ಳನ್ನು ಸಾವಿರ ಸತ್ಯ ಹೇಳಿದ್ರೆ ಸತ್ಯ ಆಗುತ್ತೆ ಅನ್ನುವಂತ ಭ್ರಮೆಯಲ್ಲಿ ಅವರಿದ್ದಾರೆ ಸತ್ಯ ಸತ್ಯನೇ ಸುಳ್ಳು ಸುಳ್ಳನೇ ಅವರು ಹೇಳಿದ ತಕ್ಷಣನೇ ಸುಳ್ಳು ಸತ್ಯ ಆಗಲ್ಲ ಸತ್ಯ ಸುಳ್ಳಾಗಲ್ಲ ಆದರೆ ಅತಿಯಾದ ಸುಳ್ಳು ಹೇಳಿದ ಮೇಲೆ ಅವರಿಗೆ ಒಂದು ರೀತಿಯಲ್ಲಿ ನಂಬಿಕೆ ಬರಕ್ಕೆ ಶುರು ಆಗುತ್ತೆ ಅವರು ಹೇಳಿರುವಂತ ಸುಳ್ಳು ಸತ್ಯ ಅನ್ನೋ ಅಂತ ಅದಕ್ಕೆ ಸುಳ್ಳಿನ ಸುಳಿಯಲ್ಲಿ ಕಾಂಗ್ರೆಸ್ ಸಿಕ್ಕಾಕೊಳ್ತಿದೆ ಅಂತ ಬಹಳ ಸ್ಪಷ್ಟವಾಗಿ ಮತ್ತೆ ಮಾಡಿದೆ ಸರ್ ಇದೆ ಮಾರ್ಚ್ವರೆಗೆ ಸರ್ಕಾರ ನೌಕರರು ಮತ್ತೆ ಬೆಂಗಳೂರಿನಲ್ಲಿ ಪ್ರತಿಭಟನೆ ಮಾಡ್ತಾರೆ ಮತ್ತೆ ಸ್ಕೂಲ್ ಎಲ್ಲ ಬಂದ್ ಮಾಡ್ತಾರೆ ನಾನು ಅವರತ್ರ ನಿರಂತರ ಸಂಪರ್ಕದಲ್ಲಿ ಇದ್ದೀನಿ ಮಾತಾಡ್ತೀನಿ ಅವರು ಏನು ಹೇಳಿದ್ದಾರೆ ನಾನು ಬಿಜೆಪಿಗೆ ನಿಂತು ಮತ್ತೊಮ್ಮೆ ಅಧಿಕಾರ ತರುವಂತ ಕೆಲಸವನ್ನು ಮಾಡ್ತೀನಿ ಬಿಜೆಪಿ ಕಟ್ಟಿದವರು ಯಡಿಯೂರಪ್ಪನವರು ಬಿಜೆಪಿ ಮತ್ತಷ್ಟು ಮಾಹಿತಿ ಎಲ್ಲಪ್ಪ ಕೊಡ್ತಾರೆ ಎಲ್ಲಪ್ಪ ಸಾಕಷ್ಟು ಮಾಹಿತಿ ಪ್ರಧಾನಿಯವರ ಆಗಮನದ ಜೊತೆಗೆ ಅರ್ಕಾವತಿ ಕೂಡ ಸಿದ್ದರಾಮಯ್ಯ ಟಾಂಗ್ ಕೊಟ್ಟಿದ್ದಾರೆ ಮತ್ತೆ ಏನು ಹೇಳಿದ್ದಾರೆ ಅಂತ ಈ ವಿಚಾರದಲ್ಲಿ ಪ್ರಭು ಇದು ಹುಬ್ಬಳ್ಳಿಯ ಒಂದು ನಿವಾಸದಲ್ಲಿ ಏನು ಆಕಸ್ಮಿಕದಲ್ಲಿ ಸಿಎಂ ಬಸವರಾಜ ಬೊಮ್ಮಾಯಿ ಅವರ ನಿವಾಸ ಇದೆ ಈ ಒಂದು ನಿವಾಸದಲ್ಲಿ ಬೆಳಿಗ್ಗೆ ಬಸವರಾಜ ಬೊಮ್ಮಾಯಿ ಅವರು ಇಲ್ಲಿ ಮಾಧ್ಯಮ ಜೊತೆ ಮಾತನಾಡ್ತಾರೆ ಈ ಮಾತನಾಡುವ ವೇಳೆ ಇಲ್ಲಿ ಪ್ರಮುಖವಾಗಿ ಮಾತನಾಡುತ್ತೇನೆಂದ್ರೆ ಅರ್ಕಾವತಿ ಡಿನೋಟಿಫಿಕೇಶನ್ ಪ್ರಕರಣ ಇರ್ಬೋದು ಇನ್ನೊಂದು ಕಡೆ ಅಂತಂದ್ರೆ ಇಲ್ಲಿ ಮಠಾಧೀಶರು ಮುಂಬರುವ ಚುನಾವಣೆಯಲ್ಲಿ ಬಿಜೆಪಿಯಿಂದಲೇ ಸ್ಪರ್ಧೆ ಮಾಡ್ತಾರೆ ಈ ರೀತಿಯಾಗಿ ಹಲವು ಇಲ್ಲಿ ವಿಷಯಗಳನ್ನ ಇಲ್ಲಿ ಸಿಎಂ ಬಸವರಾಜ ಬೊಮ್ಮಾಯಿ ಅವರು ಪ್ರಸ್ತಾಪ ಮಾಡಿದ್ರು ಪ್ರಮುಖವಾಗಿ ಏನು ನಾಳೆ ನರೇಂದ್ರ ಮೋದಿ ಅವರು ಮುಂಬರುವ ಚುನಾವಣೆಯನ್ನ ಗಮನದಲ್ಲಿಟ್ಟುಕೊಂಡು ರಾಜಕೀಯವನ್ನು ಬರ್ತಿದ್ದಾರೆ ಆ ಒಂದು ವಿಚಾರ ಅಂದ್ರೆ ನಾಳೆ ಬೆಳಿಗ್ಗೆ ಇಲ್ಲಿ ದೇಶದ ಪ್ರಧಾನಿ ನರೇಂದ್ರ ಮೋದಿ ಅವರು ಶಿವಮೊಗ್ಗ ವಿಮಾನ ನಿಲ್ದಾಣದ ಒಂದು ಉದ್ಘಾಟನೆಗೆ ಮತ್ತು ವಿವಿಧ ಕಾರ್ಯಕ್ರಮಗಳಿಗೆ ಚಾಲನೆ ಕೊಡ್ತಾರೆ ನಂತರ ಇಲ್ಲಿ ಅಂದ್ರೆ ಬೆಳಗಾವಿಯಲ್ಲಿ ಒಂದು ರೋಡ್ ಶೋ ಒಂದು ಬೃಹತ್ ರೋಡ್ ಶೋ ಇದೆ ಆ ರೋಡ್ ಶೋದಲ್ಲಿ ಒಂದು ಕಿಸಾನ್ ಸಮ್ಮಾನ್ ಯೋಜನೆಯನ್ನ ಇಲ್ಲಂದ್ರೆ ಬಿಡುಗಡೆ ಮಾಡ್ತಾರೆ ಮತ್ತು ಒಂದ್ ಕಡೆ ಶಿವಮೊಗ್ಗ ಇನ್ನೊಂದು ಕಡೆ ಬೆಳಗಾವಿ ಎರಡೂ ಕಡೆ ಇಲ್ಲಿ ವಿವಿಧ ಕಾರ್ಯಕ್ರಮಗಳಲ್ಲಿ ನರೇಂದ್ರ ಮೋದಿ ಅವರು ಭಾಗಿಯಾಗ್ತಾರೆ ಮತ್ತು ಧರ್ಮೇಂದ್ರ ಪ್ರಧಾನ್ ಮತ್ತು ಇಲ್ಲಿ ಅಮಿತ್ ಶಾ ರಾಜ್ಯದಲ್ಲಿಯೇ ಮನೆ ಮಾಡು ಇದು ಒಂದು ವಿಚಾರ ಸಂಪುಟಕ್ಕೂ ಇಲ್ಲಿ ಅಂತಾನೆ ಮಾತನಾಡಿದ್ರು ಈ ಇಬ್ಬರು ರಾಜ್ಯದಲ್ಲಿ ಇದ್ದು ನಮಗೆ ಮಾರ್ಗದರ್ಶನ ಮಾಡ್ತಾರೆ ಮುಂಬರುವ ಚುನಾವಣೆ ಸಂಪುಟಂಗೆ ಇಲ್ಲಿ ಅಂತ ಹೇಳಿದ್ರು ಇನ್ನೊಂದು ಸಂಪುಟಂಗೆ ಈಗ ಏನು ರಾಜಕೀಯ ಪ್ರಮುಖವಾಗಿ ಇನ್ನೆರಡು ತಿಂಗಳ ರಾಜಕೀಯ ಇಲ್ಲಿ ಅಂತಾರೆ ಚುನಾವಣೆ ಇದೆ ಈ ಒಂದು ಚುನಾವಣೆಯಲ್ಲಿ ಹಲವು ಕ್ಷೇತ್ರಗಳಲ್ಲಿ ಇಲ್ಲಿ ಮಠಾಧೀಶರೇ ಇಲ್ಲಿ ಬೇರೆ ಬೇರೆ ಕ್ಷೇತ್ರಗಳಲ್ಲಿ ಸ್ಪರ್ಧೆ ಮಾಡ್ತಾರೆ ಅಂತೇಳಿ ಇದುವರೆಗೆ ನನ್ನ ಯಾವುದೇ ರೀತಿಯಾಗಿ ಮಠಾಧೀಶರು ಸಂಪರ್ಕ ಮಾಡಿಲ್ಲ ಮತ್ತು ನನಗೆ ಚರ್ಚೆ ಇಲ್ಲ ಮಠಾಧೀಶರು ಚುನಾವಣೆಗೆ ಇಳಿತಾರೆ ಅನ್ನೋ ಬಗ್ಗೆ ನನಗೆ ಈಗಲೂ ನಾನು ಏನು ಹೇಳಲು ಆಗೋದಿಲ್ಲ ಒಂದು ಕಡೆ ಅಂದ್ರೆ ಕೆಲವೊಂದಿಷ್ಟು ಮಠಾಧೀಶರು ಬಂದರೂ ಸಹಿತ ನಾವು ಅವಕಾಶ ಕೊಡ್ತೇವೆ ಅನ್ನೋದು ಮಾತನ್ನ ಇಲ್ಲಿ ಅಂದ್ರೆ ಅವ್ರು ಹಾಗೆ ಅರ್ಕಾವತಿ ವಿಚಾರದ ಬಗ್ಗೆ ಯಾವ ರೀತಿ ವಾಗ್ದಾಳಿ ನಡೆಸಿದ್ದಾರೆ ಸಿದ್ದರಾಮಯ್ಯ ಸಿದ್ದರಾಮಯ್ಯ ಅರ್ಕಾವತಿ ಡಿನೋಟಿಫಿಕೇಶನ್ ಹಗರಣ ಹೇಳಿದೆ ಈ ಒಂದು ತನಿಖೆ ಆಗ್ಬೇಕು ಅಂತೇಳಿ ಇಲ್ಲಿ ಸಿದ್ದರಾಮಯ್ಯ ಅವರು ಮಾತನಾಡಿದ್ರು ಈ ಸಂಬಂಧಪಟ್ಟಂಗೆ ಸಿಬಿಐ ತನಿಖೆ ಬಗ್ಗೆ ಇಲ್ಲಿ ಯಾರು ಹೇಳಿದ್ದು ಅಂತೇಳಿ ಸಿಎಂ ಬಸವರಾಜ ಬೊಮ್ಮಾಯಿ ಇಲ್ಲಿ ಎಲ್ಲರೂ ಪ್ರಶ್ನೆ ಮಾಡ್ತಾರೆ ಅರ್ಕಾವತಿ ಹಗರಣದ ಬಗ್ಗೆ ಇಲ್ಲಿ ಅಂದ್ರೆ ಕಮಿಷನ್ ಒಂದು ವರದಿ ಕೊಟ್ಟಿದೆ ಮುಂದೆ ಕಾನೂನು ಕ್ರಮ ಏನಿದೆ ಅದನ್ನ ತೆಗೆದುಕೊಳ್ಳಲಾಗಿರುತ್ತೆ ನಾವು ಯಾವುದೇ ರೀತಿಯಾಗಿ ಈ ಸಂಬಂಧಪಟ್ಟಂಗೆ ಈ ನಿರ್ಧಾರ ತೆಗೆದುಕೊಳ್ಳೋದಿಲ್ಲ ಮತ್ತು ನಾವು ಸಚಿವ ಸಂಪುಟದಲ್ಲೇ ಚರ್ಚಿಸಿ ಮುಂದಿನ ನಿರ್ಧಾರವನ್ನ ತೆಗೆದುಕೊಳ್ತೇವೆ ಅನ್ನೋದನ್ನ ಮಾತ್ರ ಹೇಳಿದ್ರು ಮತ್ತು ಇನ್ನೊಂದು ಕಡೆ ಅಂತಂದ್ರೆ ಇಲ್ಲಿ ರಾಜ್ಯ ಸರ್ಕಾರದ ಬಗ್ಗೆ ಭ್ರಷ್ಟಾಚಾರದ ಬಗ್ಗೆ ಸಿದ್ದರಾಮಯ್ಯ ಏನು ಆರೋಪ ಮಾಡಿದ್ರು ಈ ಒಂದು ಆರೋಪ ಸಂಬಂಧಪಟ್ಟಂಗೆ ಸಿದ್ದರಾಮಯ್ಯ ತಾವೇ ಇಲ್ಲಿ ಅಂದ್ರೆ ಸುಳ್ಳಿನ ಸುಳಿಯಲ್ಲಿ ಸಿಲುಕಿಕೊಂಡಿದ್ದಾರೆ ಸಿದ್ದರಾಮಯ್ಯ ಹೇಳಿರೋ ಸುಳ್ಳು ಒಂದೊಂದಾಗಿ ಹೊರಬರ್ತಿದೆ ಅವರು ಪ್ರಣಾಳಿಕೆಯಲ್ಲಿ ಘೋಷಿಸಿರುವ ಭರವಸೆಗಳ ಕುರಿತು ನಾನು ವಿಧಾನಸಭೆಯ ಅಧಿವೇಶನದಲ್ಲೇ ಈ ಬಗ್ಗೆ ಚರ್ಚೆ ಮಾಡಿದ್ರೆ ಇನ್ನೊಬ್ಬರ ಬಗ್ಗೆ ಸಾವಿರ ಸುಳ್ಳು ಹೇಳಿಸಿದ್ರೆ ಅವರು ಸತ್ಯವಾಗುತ್ತೆ
ಸತ್ಯವಾಗುತ್ತೋ ಅನ್ನೋ ಭ್ರಮೆಯಲ್ಲಿದ್ದಾರೆ. ಸತ್ಯ ಸತ್ಯವೇ ಸುಳ್ಳು ಸುಳ್ಳೆ, ಅವರು ಹೇಳಿದ ತಕ್ಷಣ ಸುಳ್ಳು ಸತ್ಯವಾಗುವುದಿಲ್ಲ, ಸತ್ಯ ಸುಳ್ಳು ಆಗುವುದಿಲ್ಲ ಅಂತೇಳಿ, ಮತ್ತು ಅಲ್ಲೇ ಅತಿಯಾದ ಸುಳ್ಳು ಹೇಳಿದ ಮೇಲೆ ಸತ್ಯ ಸುಳ್ಳು ಅಂತ ನಂಬಿಕೆ ಬರಲಾರಂಭಿಸಿದೆ ಅಂತೇಳಿ, ಸುಳ್ಳಿನ ಸುಳಿಯಲ್ಲಿ ಇವತ್ತು ಕಾಂಗ್ರೆಸ್ ಸಿಲುಕಿಕೊಂಡಿದೆ ಅಂತೇಳಿ ಈ ರೀತಿಯಾಗಿ ಒಂದು ಹಲವು ವಿಚಾರಗಳನ್ನು ಹೇಳಿದ್ರು. ಇಲ್ಲಿ ಪ್ರಮುಖವಾಗಿ ಮಾರ್ಚ್ 1ರಿಂದ ಇಲ್ಲಿ ಅಂತಂದ್ರೆ ಸರ್ಕಾರಿ ನೌಕರರು ಬೆಂಗಳೂರಿನಲ್ಲಿ ಮತ್ತೆ ಪ್ರತಿಭಟನೆ ಆರಂಭಿಸ್ತಾರೆ. ಈ ಸಂಬಂಧಪಟ್ಟಂತೆ ಇನ್ನೊಂದು ಪ್ರತಿಕ್ರಿಯೆಯನ್ನು ಕೊಡ್ತಾರೆ. ನಾನು ಈಗಾಗಲೇ ಅವ್ರ ಜೊತೆ ನಿರಂತರ ಸಂಪರ್ಕದಲ್ಲಿದ್ದೇನೆ, ಅವ್ರ ಜೊತೆ ನಾನು ಕುರಿತು ಚರ್ಚೆ ಮಾಡ್ತೇನೆ ಅಂತೇಳಿ. ಈ ರೀತಿಯಾಗಿ ಹಲವು ವಿಷಯಗಳನ್ನ ಇವತ್ತು ಹುಬ್ಬಳ್ಳಿಯಲ್ಲಿ ಸಿಎಂ ಬಸವರಾಜ ಬೊಮ್ಮಾಯಿ ಮಾತನಾಡಿದ್ರು. ಪ್ರಭು, ಥ್ಯಾಂಕ್ ಯು ಎಲ್ಲಪ್ಪ ಮಾಹಿತಿಗೆ.